ಮುಖ್ಯಮಂತ್ರಿ ನೀವು ಒಳ್ಳೆಯವರು. ಮುರುಗೇಶ್ ನಾಯ್ಡು ಸಾಕಷ್ಟು ನಿಮಗೆ ಸಹಾಯ ಮಾಡಿದ್ದಾನೆ. ನಿಮ್ಮ ಬೆನ್ನಿಂದ ಬೆನ್ನೆಲುಬಾಗಿ ನಿಂತುಕೊಂಡಿದ್ದಾನೆ. ಅವರು ಕೈ ಬಿಡ್ಲಿಕ್ಕೆ ಹೋಗಬೇಡಿ. ನೀವು ಈ ಸಲ ಅವನ ಕೈ ಬಿಟ್ರೆ ಇಡೀ ಅಖಂಡ ಪಂಚಮಸಾಲಿ ಸಮಾಜ ನಿಮ್ಮನ್ನ ಕೈ ಬಿಡ್ತದೆ. ಕೂತ್ಕೋಬೇಕ್ರಿ ಅಲ್ರಿ, ನಾ ಸತ್ಯವನ್ನು ಹೇಳಕತ್ತೀವಿ. ಕೂತ್ಕೊಳ್ಳಿ, ನೀವು ಕೂತ್ಕೊಳ್ಳಿ, ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ತಾವ್ ನೋಡ್ರಿ, ಮೊನ್ನೆ ಸಲಹೆ ಕೊಡ್ತಾ ಇದೀವಲ್ಲ, ನಾವು ಬೆದರಿಸಲ್ಲ, ನಮ್ಮ ನ್ಯಾಯವನ್ನು ಕೇಳ್ತಾ ಇದೀವಿ, ನಾವು ನಮ್ಮ ಹಕ್ಕನ್ನು ಕೇಳ್ತಾ ಇದೀವಿ, ನಾವು ಕೇಳ್ತಾ ಇದೀವಲ್ಲ. ನಾವು ಇದು ನಮ್ಮ ಕೂಗಲ್ಲ, ಸಮಾಜದ ಕೂಗು. ನೀವು ಬಹಳ ಒಳ್ಳೆಯವರು, ನೀವು ಸಮಾಧಾನದ ಇರಬೇಕು. ಯಾಕಂತಂದ್ರೆ ಒಂದು ನಿಮಿಷ ಅದಕ್ಕೆ ಯಾಕೆ ಅಂತಂದ್ರೆ, ರಿಲ್ಯಾಕ್ಸ್ ಆಗಿರಿ, ರಿಲ್ಯಾಕ್ಸ್ ಆಗಿ. ಯಾಕೆ ಈ ಮಾತನ್ನು ಹೇಳ್ತೀವಿ ಅಂತಂದ್ರೆ, ಮೊನ್ನೆ ನಡೆದ ಉಪಚುನಾವಣೆಯಲ್ಲಿ ನಮ್ಮ ಸಮುದಾಯ 5 ಜನ ಶಾಸಕರನ್ನು ಕೊಟ್ಟು ನಿಮ್ಮನ್ನು ಗಟ್ಟಿಗೊಳಿಸಿದೆ. ಅದರಲ್ಲಿ 2 ಶಾಸಕರ ನೇರವಾಗಿ ಮಹೇಶ್ ಕುಮಟಳ್ಳಿ ಅವರು ಮತ್ತು ಅರುಣ್ ಪೂಜಾರನ್ನ ಗೆಲ್ಲಿಸಿದೆ. ಹಾಗಾಗಿ ಇಲ್ಲಿ ಶಾಸಕರು ಎಷ್ಟು ಜನ ಇದ್ದಾರೆ, ಎಲ್ಲರೂ ನಿಮ್ಮ ಜೊತೆಗಿರ್ತೇವೆ. ನಿಮ್ಮ ಸಮುದಾಯ, ನಮ್ಮ ಸಮಾಜ ನಿಮ್ಮ ಜೊತೆ ಸದಾಕಾಲ ಇರ್ತದೆ. ನಮ್ಮ ಸಿಸಿ ಪಾಟೀಲ್ ಇರಬಹುದು, ಎಲ್ಲರೂ ಕೂಡ ನಿಮ್ಮ ಜೊತೆಗಿರ್ತಾರೆ. ಮುಂದಿನ ದಿನಗಳಲ್ಲಿ ಈ ಸಮಾಜವನ್ನು ಕಟ್ಟುವ ಬೆಳೆಸುವ ಕಾಯಕವನ್ನು ನಾವು ನೀವೆಲ್ಲ ಸೇರಿಕೊಂಡು ಮಾಡಬೇಕು. ನಾವು ಜಗದ್ಗುಳಾದ ಮೇಲೆ ನಾವು ನಿಮ್ಮನ್ನು ಸ್ಟ್ರಾಂಗ್ ಆಗಬೇಕು. ಯಾಕಂದ್ರೆ ಈ ಮಾತನ್ನು ಹೇಳ್ತೀವಿ ಅಂತಂದ್ರೆ, ನೀವು ಇನ್ನೂ 1.5 ವರ್ಷ ಮುಖ್ಯಮಂತ್ರಿಗಳು ಆಗಿರಬೇಕು. ಅದಕ್ಕಾಗಿ ಈ ಮಾತುಗಳನ್ನು ನಾವು ಹೇಳುತ್ತೇವೆ. ಅದಕ್ಕಾಗಿ ನಿಮ್ಮೊಳಗ ಶಕ್ತಿ ಇದೆ, ಸಾಮರ್ಥ್ಯ ಇದೆ, ನಿಮ್ಮ ಪರಿಸ್ಥಿತಿ ನಮಗೆ ಅರ್ಥ ಆಗ್ತದೆ. ಇದು ನರೇಂದ್ರ ಮೋದಿಯವರಿಗೆ ನಮ್ಮ ಮಾತುಗಳು ತಲುಪಲಿ, ಅಮಿತ್ ಶಾ ಅವರಿಗೆ ನಮ್ಮ ಮಾತುಗಳು ತಲುಪಲಿ. ಯಾಕಂತಂದ್ರೆ ಕರ್ನಾಟಕದಲ್ಲಿ 80% ಪಂಚಮಸಾಲಿ ಸಮುದಾಯ ಇದೆ. ಅದು ವೀರಶೈವ ಇರಲಿ, ಲಿಂಗಾಯತ ಇರಲಿ, ಕೇವಲ ಕರ್ನಾಟಕದಲ್ಲ, ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರಪ್ರದೇಶ, ತಮಿಳುನಾಡು, ದೇಶಾದ್ಯಂತ ನಮ್ಮ ಸಮುದಾಯ ಇದೆ. ಅದಕ್ಕಾಗಿ ನಮ್ಮ ಎಲ್ಲ ಸಮುದಾಯದವರನ್ನ ನೀವು ಜೊತೆ ಕೈಕೊಂಡು, ನಾ ಎಲ್ಲ ನಮ್ಮ ಸಮುದಾಯದ ಎಲ್ಲ ಶಾಸಕರು ಹೇಳ್ತೇನೆ, ಯಡಿಯೂರಪ್ಪರಿಗೆ ನೀವು ಹೆಗಲಿಗೆ ಹೆಗಲಿ ಕೊಟ್ಟು ಅವರು ಗಟ್ಟಿಗೊಳಿಸಬೇಕು. ಜೊತೆಗೆ ನೀವು 3 ಜನ ಸಚಿವರನ್ನ ಮಾಡಬೇಕು ಅಂತ ಹೇಳ್ತಾ ನಮ್ಮ ಮಾತುಗಳನ್ನು ಕೊಡ್ತೇವೆ. ಎಲ್ಲರಿಗೂ ಶರಣಾರ್ಥಿಗಳು.